ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಎರಡನೆಯ ಸೆಮಿಸ್ಟರ್ನಲ್ಲಿ ನಾನು ಕಳೆದ ಕ್ಲಾಸಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತಾ ಇದ್ದೆ ಫಂಡಮೆಂಟಲ್ ರೈಟ್ಸ್ ನೋಡಿ ಅದರಲ್ಲಿ ಸ್ವಲ್ಪ ವಿವರಣೆಯನ್ನು ನಿಮಗೆ ನೀಡಿದ್ದೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ಮತ್ತು ಅದನ್ನು ನಾವು ತಿಳ್ಕೊಳ್ಳೋದ್ರ ಮೂಲಕ ಒಬ್ಬ ಯೋಗ್ಯ ವ್ಯಕ್ತಿಗಳಾಗಿ ರೂಪು ಪಡಿಬೋದು ಆ ಮೂಲಕ ತಮ್ಮ ಹಕ್ಕು ಬಾಧ್ಯತೆಗಳನ್ನು ಕಾಪಾಡಿಕೊಳ್ಳುವಂತಹ ಒಂದು ಒಂದು ತಿಳುವಳಿಕೆ ಜ್ಞಾನ ನಮಗೆ ಬರ್ತದೆ ಪ್ರತಿಯೊಬ್ಬರೂ ಕೂಡ ಅರಿಯಲೇಬೇಕಾದಂಥದ್ದು ಆ ಮೂಲಕ ತಾವು ತಿಳಿದು ಮತ್ತೊಬ್ಬರಿಗೆ ತಿಳಿಸುವಂತಹ ಒಂದು ಭಾಗ ಯಾವುದಾದ್ರೂ ಇದ್ದೆ ಅಂತ ಹೇಳಿದ್ರೆ ಅದು ನಿಮಗೆ ಮೂಲಭೂತ ಹಕ್ಕುಗಳ ಪಟ್ಟಿ ಅಂತೇಳಿ ನಾವು ಅರ್ಥೈಸ್ಕೊಳ್ಬೋದು ನೋಡಿ ನೀವು ಅನಿವಾರ್ಯವಾಗಿ ನಾವು ಭಾರತದ ಪ್ರಜೆಗಳಾಗಿದ್ದೀವಿ ಭಾರತ ಸಂವಿಧಾನದ ಬಗ್ಗೆ ವಿಶೇಷವಾಗಿ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಾಗಿದ್ದೀವಿ ಹಾಗಾಗಿ ಮೂಲಭೂತ ಹಕ್ಕುಗಳನ್ನು ಕುಲಂಕುಷವಾಗಿ ಅರ್ಥೈಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ನಾನು ಕಳೆದ ಕ್ಲಾಸಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ಸಮಾನತೆಯ ಮೂಲಭೂತ ಹಕ್ಕುಗಳ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟೆ ಅದೇ ರೀತಿಯಲ್ಲಿ ಇವತ್ತು ಸ್ವಾತಂತ್ರ್ಯದ ಹಕ್ಕು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನಿಮಗೆ ಇದೆ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನಿಮಗೆ ಹತ್ತೊಂಬತ್ತನೇ ವಿಧಿಯಿಂದ ಇಪ್ಪತ್ತೆರಡನೇ ವಿಧಿಯವರೆಗೆ ಉಲ್ಲೇಖವಾಗಿರುವಂಥದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ ಅದರಲ್ಲಿ ಹತ್ತೊಂಬತ್ತನೇ ವಿಧಿಯಲ್ಲಿ ಅನೇಕ ಹಕ್ಕುಗಳ ಬಗ್ಗೆ ಪ್ರಸ್ತಾಪ ಆಗಿರುವಂಥದ್ದನ್ನು ನಾವು ಕಾಣ್ ಕಾಣ್ತೇವೆ ಸೊ ಅದರಲ್ಲಿ ನಿಮಗೆ ಸುಮಾರು ಆರು ರೀತಿಯ ಮೂಲಭೂತ ಹಕ್ಕುಗಳನ್ನು ಹತ್ತೊಂಬತ್ತನೇ ವಿಧಿ ತಿಳಿಸುತ್ತೆ ಸೊ ಅದರಲ್ಲಿ ಯಾವ್ಯಾವುದು ಅಂಥೇಳಿ ನೋಡ್ತಾ ಹೋದರೆ ನಿಮಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಶಾಂತವಾಗಿ ಮತ್ತು ಶಸ್ತ್ರರಹಿತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ರಾಷ್ಟ್ರದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ರಾಷ್ಟ್ರದ ಯಾವುದೇ ಭಾಗದಲ್ಲಿ ನೆಲೆಸುವ ಅಥವಾ ವಾಸಿಸುವ ಸ್ವಾತಂತ್ರ್ಯ ಯಾವುದೇ ಉದ್ಯೋಗ ವ್ಯಾಪಾರ ವಾಣಿಜ್ಯ ವ್ಯವಹಾರಗಳನ್ನು ಮಾಡುವ ಸ್ವಾತಂತ್ರ್ಯ ಇಷ್ಟು ಅಂಶಗಳ ಬಗ್ಗೆ ನಿಮಗೆ ಹತ್ತೊಂಬತ್ತನೇ ವಿಧಿ ತಿಳಿಸುತ್ತೆ ಹಂಗಾಗಿ ಭಾರತೀಯ ಪ್ರಜೆಗಳಾದ ನಾವು ಅಥವಾ ಭಾರತದಲ್ಲಿ ವಾಸ ಮಾಡುವಂಥ ಎಲ್ಲ ಪ್ರಜೆಗಳು ಕೂಡ ಈ ರೀತಿಯ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಇದನ್ನು ಯಾರೂ ಕೂಡ ನಿರಾಕರಿಸುವಂತಿಲ್ಲ ಇದನ್ನು ಯಾರಾದರೂ ಕೂಡ ನಿರಾಕರಿಸಿದ್ದಲ್ಲಿ ಅಥವಾ ಇದಕ್ಕೆ ನಿಮಗೆ ಸಂಬಂಧಪಟ್ಟಿಲ್ಲ ಅಂಥೇಳಿ ತಿರಸ್ಕರಿಸಿದ್ದಲ್ಲಿ ಅದನ್ನು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡುವುದರ ಮೂಲಕ ಈ ಹಕ್ಕುಗಳನ್ನು ಪ್ರತಿಯೊಬ್ಬನು ಕೂಡ ಪಡೆದುಕೊಳ್ಳಬೋದು ಆ ಮೂಲಕ ಯಾರಾದರೂ ಕೂಡ ಇದನ್ನು ನಿರ್ಬಂಧಿಸಲ್ಪಟ್ಟಲ್ಲಿ ನ್ಯಾಯಾಲಯಗಳಲ್ಲಿ ಇದನ್ನು ಪ್ರಶ್ನೆ ಮಾಡ್ಬೋದು ಹಾಗೆ ನ್ಯಾಯಾಲಯಗಳು ಏನು ಮಾಡುತ್ತೆ ಅಂತೇಳಿದ್ರೆ ಸಂಬಂಧಪಟ್ಟಂಥ ವ್ಯಕ್ತಿಗೆ ಅಂದರೆ ಯಾರು ನಿರಾಕರಿಸಲ್ಪಟ್ಟಿರ್ತಾರೋ ಆ ವ್ಯಕ್ತಿಗೆ ರಿಟ್ಗಳನ್ನು ಹೊರಡಿಸುವುದರ ಮೂಲಕ ಸೊ ಆ ಒಂದು ಯಾರಿಗೆ ಅನ್ಯಾಯವಾಗಿದೆಯೋ ಆ ಅನ್ಯಾಯವನ್ನು ಸರಿಪಡಿಸುವುದರ ಮೂಲಕ ಪ್ರತಿಯೊಬ್ಬ ಭಾರತೀಯನು ಕೂಡ ಈ ಹಕ್ಕುಗಳನ್ನು ಪಡೆಯಲಿಕ್ಕೆ ಅರ್ಹನಿರುತ್ತಾನೆ ಸೊ ನಂತರ ಹೀಗೆ ನಾನು ಹೇಳಿದಂಥ ಹಕ್ಕುಗಳ ಬಗ್ಗೆ ಇವು ನಿರ್ಬಂಧಕ್ಕೆ ಒಳಪಡ್ತವೆ ಕೆಲವು ಸಂದರ್ಭಗಳಲ್ಲಿ ಸೊ ಸರ್ಕಾರ ಏನು ಮಾಡುತ್ತೆ ಅಂತೇಳಿದರೆ ರಾಷ್ಟ್ರದ ಭದ್ರತೆ ಶಾಂತಿ ಸಾರ್ವಜನಿಕ ಜೀವನದಲ್ಲಿ ಶಾಂತಿಯನ್ನು ತರುವಂಥ ಉದ್ದೇಶದಿಂದ ಹಾಗೂ ಭದ್ರತೆ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವಂಥ ಉದ್ದೇಶದಿಂದ ಕೆಲವು ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ ನಿಮಗೆ ವಿಷಮ ಪರಿಸ್ಥಿತಿಯಲ್ಲಿ ಸೊ ಈ ಹಕ್ಕುಗಳನ್ನು ರದ್ದುಪಡಿಸುವಂಥ ಹಕ್ಕು ಸರ್ಕಾರಕ್ಕಿರುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಹೀಗೆ ಸೊ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರಗಳು ಸೊ ಈ ಹಕ್ಕುಗಳ ಮೇಲೆ ಸೊ ಕೆಲವು ನಿರ್ಬಂಧಗಳನ್ನು ಹೇರುವಂತಹ ಕನ್ನ ಸಂವಿಧಾನ ಈ ಸರ್ಕಾರಗಳಿಗೆ ನೀಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ನಂತರ ನಿಮಗೆ ಇಪ್ಪತ್ತನೇ ವಿಧಿ ಇಲ್ಲಿವರೆಗೆ ನಾನು ನಿನ್ನೆ ತರಗತಿಯಲ್ಲಿ ತಿಳಿಸಿದ್ದೆ ಇಪ್ಪತ್ತನೇ ವಿಧಿಯಿಂದ ನಾನು ಕುಲಂಕುಷವಾಗಿ ನಿಮಗೆ ಮುಂದುವರಿತೇನೆ ನೋಡಿ ಇಪ್ಪತ್ತನೇ ವಿಧಿ ಅಂತ ಅಂತೇಳಿದ್ರೆ ಇಪ್ಪತ್ತನೇ ವಿಧಿಯ ಪ್ರಕಾರ ಒಬ್ಬ ಅಪರಾಧಿಗೆ ನಿರಂಕುಶ ಶಿಕ್ಷೆಯ ವಿರುದ್ಧ ರಕ್ಷಣೆ ನೀಡುತ್ತದೆ ನೋಡಿ ಒಬ್ಬ ಯಾರೋ ತಪ್ಪಿ ತಪ್ಪು ಮಾಡಿದ್ದಾನೆ ಅಂತೇಳಿ ಅನಿಸುತ್ತೆ ಆತನಿಗೆ ಯಾವುದಾದ್ರೂ ಒಂದು ನ್ಯಾಯಾಲಯಗಳಿರ್ಬೋದು ಒಬ್ಬ ಸಂಸ್ಥೆ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿ ಇರ್ಬೋದು ನಿರಂಕುಶ ಶಿಕ್ಷೆಯನ್ನು ನೀಡುವಂತಹ ವಿರುದ್ಧ ಅದು ರಕ್ಷಣೆಯನ್ನು ನೀಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಯಾಕೆಂದರೆ ನಮ್ಮ ಸಂವಿಧಾನಬದ್ಧವಾದಂಥ ಸರ್ಕಾರ ಇರೋದರಿಂದ ನ್ಯಾಯಾಲಯಗಳಿರುತ್ತೆ ನ್ಯಾಯಾಲಯಗಳ ಮೂಲಕ ಅನೇಕ ಹಂತಗಳ ಮೂಲಕ ಒಂದು ವಿಚಾರಣೆ ನಡೆಯುತ್ತೆ ವಿಚಾರಣೆ ಆಗೋದ್ರ ಮೂಲಕ ಅಂತಿಮವಾಗಿ ನ್ಯಾಯಾಲಯಗಳು ಸಾಕ್ಷಿ ಸಮೇತವಾಗಿ ಸೊ ಆತ ಏನಾದರೂ ಕೂಡ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಕೊಡಬೇಕಾಗ್ತದೆ ಸೊ ಆತ ಏನಾದರೂ ಕೂಡ ಸೇ ಅದು ತಪ್ಪು ಮಾಡಿಲ್ಲ ಅಂತೇಳಿ ಕಂಡು ಬಂದರೆ ಆತನನ್ನು ನಿರಪರಾಧಿ ಅಂತೇಳಿ ಬಿಡಬೇಕಾಗ್ತದೆ ಈ ನಡುವೆ ಅಪ ಆಪಾದಿತ ತನ್ನನ್ನು ತಾನು ಸಂರಕ್ಷಣೆ ಮಾಡಿಕೊಳ್ಳುವಂತಹ ಹಕ್ಕನ್ನು ಸಂವಿಧಾನ ನೀಡಿರುವಂಥದ್ದನ್ನು ನಾವು ಕಾಣ್ತೇವೆ ಹೀಗೆ ಇಪ್ಪತ್ತನೇ ವಿಧಿ ಸೊ ಈತನಿಗೆ ರಕ್ಷಣೆಯನ್ನು ನೀಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಅಪರಾಧಿಗೆ ಅಪರಾಧ ಮಾಡಿದ ಸಂದರ್ಭದಲ್ಲಿ ಯಾವ ಕಾಯ್ದೆಗಳಿರುತ್ತೋ ಆ ಕಾಯ್ದೆಗಳ ಮೂಲಕವೇ ಶಿಕ್ಷೆಯನ್ನು ನೀಡಬೇಕಾಗ್ತದೆ ಅರ್ಥ ಮಾಡ್ಕೊಳ್ಳಿ ಸೊ ಅವನು ಅಪರಾಧ ಮಾಡಿದಂಥ ಸಂದರ್ಭದಲ್ಲಿ ಯಾವ ಕಾನೂನು ಚಾಲ್ತಿಯಲ್ಲಿರುತ್ತೋ ಆ ಕಾನೂನಿನ ಪ್ರಕಾರವೇ ಶಿಕ್ಷೆಯನ್ನು ಕೊಡಬೇಕಾಗ್ತದೆ ಅಥವಾ ಬೇರೆ ಈಗ ಉದಾಹರಣೆ ನಿಮಗೆ ಹತ್ತು ವರ್ಷದ ಹಿಂದೆ ಯಾರೋ ಒಬ್ಬ ಅಪಾದಿತ ಏನೋ ತಪ್ಪು ಮಾಡಿರ್ತಾನೆ ಈಗ ಈ ವರ್ಷ ಯಾವುದೋ ಒಂದು ಕಾಯ್ದೆ ಜಾರಿಗೆ ಬಂದಿರುತ್ತೆ ಆ ಈ ಕಾಯ್ದೆಯ ಮೂಲಕ ನ್ಯಾಯಾಲಯಗಳು ಶಿಕ್ಷೆಯನ್ನು ಕೊಡುವಂತಿಲ್ಲ ಅಂದು ಅವನು ತಪ್ಪು ಮಾಡಿದಾಗ ಯಾವ ಒಂದು ಹತ್ತು ವರ್ಷಗಳ ಹಿಂದೆ ಯಾವ ಕಾಯ್ದೆ ಇರ್ತದೋ ಆ ಸಂಬಂಧಪಟ್ಟ ತಪ್ಪಿಗೆ ಆ ಒಂದು ಆ ಒಂದು ಕಾನೂನಿನ ಪ್ರಕಾರವೇ ಶಿಕ್ಷೆಗೆ ಒಳಪಡಿಸಬೇಕಾಗ್ತದೆ ನಂತರ ನಿಮಗೆ ಅದರಲ್ಲಿ ಬಿ ಏನು ಹೇಳುತ್ತೆ ಅಂದರೆ ಒಂದು ಅಪರಾಧಕ್ಕೆ ಒಮ್ಮೆ ಮಾತ್ರ ಶಿಕ್ಷೆಯನ್ನು ಕೊಡಬೇಕು ಆದರೆ ಒಂದೇ ತಪ್ಪಿಗೆ ಅಥವಾ ಅಪರಾಧಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪದೇ ಪದೇ ಅಥವಾ ಹೆಚ್ಚು ಶಿಕ್ಷೆಯನ್ನು ಕೊಡೋದಕ್ಕೆ ಅವಕಾಶಗಳಿರೋದಿಲ್ಲ ನಂತರ ಸಿ ಏನು ಹೇಳುತ್ತೆ ಅಂತೇಳಿದ್ರೆ ಒಬ್ಬ ಅಪರಾಧಿಯನ್ನು ತನ್ನ ವಿರುದ್ಧವೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ ನೋಡಿ ಒಬ್ಬ ಆಪಾದಿತನಾಗಿರ್ತಾನೆ ಅಪರಾಧಿಯಾಗಿದ್ದಾನೆ ಆತನನ್ನು ಆತನೇ ಆತನ ವಿರುದ್ಧ ಸಾಕ್ಷಿ ಹೇಳುವಂತೆ ನ್ಯಾಯಾಲಯಗಳಾಗಲಿ ಅಥವಾ ಪೊಲೀಸ್ ವ್ಯವಸ್ಥೆಯಾಗಲಿ ಆತನಿಗೆ ಒತ್ತಾಯ ಮಾಡುವಂತಿಲ್ಲ ಈ ರೀತಿಯಲ್ಲಿ ನಿಮಗೆ ಇಪ್ಪತ್ತನೇ ವಿಧಿ ಒಂದು ಅಪಾದಿತಿಗಳು ತಮ್ಮ ಒಂದು ನಿರಂಕುಶ ಶಿಕ್ಷೆಯಿಂದ ತಪ್ಪಿಸ ನಿರಂಕುಶ ಶಿಕ್ಷೆಯಿಂದ ಪಾರಾಗೋದಕ್ಕೆ ಅದರಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶವಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಇನ್ನು ಇಪ್ಪತ್ತೊಂದನೇ ವಿಧಿ ಏನುತ್ತೆ ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ವಿಧಿಯ ಪ್ರಕಾರ ಸ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರಾವುದೇ ರೀತಿಯಲ್ಲೂ ಕೂಡ ಯಾವುದೇ ವ್ಯಕ್ತಿಗೆ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ ಅಂದರೆ ನಿಮಗೆ ಸ್ಪಷ್ಟವಾಗಿ ಹೇಳುತ್ತೆ ಇಪ್ಪತ್ತೊಂದನೇ ವಿಧಿ ಏನು ಕಾನೂನುಗಳಿದೆ ನಿಯಮಗಳಿದೆ ಸಂವಿಧಾನಬದ್ಧವಾದಂತಹ ಕಾನೂನುಗಳ ಪ್ರಕಾರವೇ ಒಬ್ಬ ವ್ಯಕ್ತಿಯ ಜೀವವನ್ನು ತೆಗಿಬೋದು ಆ ಮೂಲಕ ಸ್ವತಂತ್ರವನ್ನು ಕಸಿದುಕೊಳ್ಬೋದು ಅದನ್ನು ಅನ್ಯ ಮಾರ್ಗವನ್ನು ಹೊರತುಪಡಿಸಿ ಯಾವುದೇ ರೀತಿಯಲ್ಲೂ ಕೂಡ ಆತ ಜೀವವನ್ನಾಗಲಿ ಅಥವಾ ಸ್ವಾತಂತ್ರ್ಯವನ್ನು ಸ್ವತಂತ್ರವನ್ನಾಗಲಿ ಕಸಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬ ಆತ ಆಪಾದಿತನಾಗಿದ್ದಾನೆ ತಪ್ಪು ಮಾಡಿದ್ದಾನೆ ಆತ ಏನೋ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಕಂಡು ಬಂದರೆ ಆತನಿಗೆ ಶಿಕ್ಷೆಯನ್ನು ಕೊಡಲಾಗ್ತದೆ ಮರಣದಂಡನೆಯನ್ನು ನ್ಯಾಯಾಲಯಗಳು ಕೊಡಲಾಗ್ತದೆ ಆದರೆ ಮರಣದಂಡೆಯನ್ನು ಕೊಟ್ಟು ಆ ಕಾನೂನುಗಳ ಒಂದು ಇತಿ ರೀತಿಯ ಕ್ರಮ ಕ್ರಮಗಳೇನಿದೆ ಆ ಮೂಲಕವೇ ಆತನನ್ನು ಕೊಲ್ಲಬೇಕು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಪೇಪರ್ಗಳಲ್ಲಿ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ನೋಡಿರ್ತೀರಿ ಏನು ಗಲ್ಲು ಶಿಕ್ಷೆಯನ್ನು ಘೋಷಣೆ ಮಾಡಲಾಗ್ತದೆ ಆತನಿಗೆ ಆತನ ಕೊನೆಯ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತದೆ ಅವ್ರ ಮನೆಯವರನ್ನು ಭೇಟಿ ಮಾಡ್ಬೋದು ಆ ಮೂಲಕ ಒಂದಿಷ್ಟು ವರ್ಷಗಳ ಕಾಲ ದಿನಗಳ ಕಾಲ ಅವಕಾಶವನ್ನು ಕೊಡಲಾಗ್ತದೆ ನಂತರ ಅಂತಿಮವಾಗಿ ಆ ದಿನ ಬಂದಂಥ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಏನು ಮಾಡಲಾಗ್ತದೆ ಅಂತೇಳಿದ್ರೆ ಆತನಿಗೆ ಕೊನೆ ಆಸೆಗಳೇನು ಅಂತೇಳಿ ಕೇಳಲಾಗ್ತದೆ ಅದು ಊಟ ಇರ್ಬೋದು ಅಥವಾ ಯಾರನ್ನಾದರೂ ಭೇಟಿ ಮಾಡುವಂಥದ್ದು ಇರ್ಬೋದು ಏನಾದರೂ ವಿಚಾರಗಳನ್ನು ಇರ್ಬೋದು ಈ ರೀತಿ ಅವಕಾಶವನ್ನು ಕಲ್ಪಿಸುವುದರ ಮೂಲಕ ಆತನನ್ನು ಆಸೆಯನ್ನು ಮುಗಿಸಿದ ನಂತರ ಆತನಿಗೆ ಮತ್ತು ಆರೋಗ್ಯವನ್ನು ಕೂಡ ತಪಾಸಣೆ ಮಾಡಲಾಗ್ತದೆ ಒಬ್ಬನಿಗೆ ಗಲುವು ಶಿಕ್ಷಣ ಕೊಡಬೇಕು ಅಂತ ಆತನು ಪರಿಪೂರ್ಣವಾಗಿ ಆರೋಗ್ಯವಂತನಾಗಿರಬೇಕು ಅಂದರೆ ಅವನು ದೀರ್ಘಕಾಲಿಕದ ಅನಾರೋಗ್ಯವನ್ನು ಬಿಟ್ಟು ಆ ಸಂದರ್ಭದಲ್ಲಿ ಏನಾದರೂ ಕೂಡ ಆರೋಗ್ಯನವಾಗಿದ್ದರೆ ಮಾತ್ರವೇ ಆತನಿಗೆ ಶಿಕ್ಷಣ ಗಲ್ಲು ಶಿಕ್ಷಣ ಕೊಡಲಾಗ್ತದೆ ಸೊ ಈ ಮೂಲಕ ಒಂದು ಏನು ಸ್ವಾತಂತ್ರ್ಯ ಮತ್ತು ಆತನ ಜೀವವನ್ನು ತೆಗೆಯುವಂಥದ್ದು ಕಾನೂನಿನ ಕ್ರಮಗಳ ಮೂಲಕವೇ ತೆಗಿಬೇಕಾಗ್ತದೆ ಅಥವಾ ಅದನ್ನು ನಿರಾಕರಿಸಬೇಕಾಗ್ತದೆ ಇಲ್ಲದಿದ್ದರೆ ಬೇರೆ ಯಾವುದೇ ಮಾರ್ಗದ ಮೂಲಕ ಸೊ ಅದನ್ನು ಸ್ವಾತಂತ್ರ್ಯವನ್ನಾಗಲಿ ಅಥವಾ ಜೀವವನ್ನಾಗಲಿ ತೆಗೆಯೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಇಪ್ಪತ್ತೊಂದನೇ ವಿಧಿ ನಮಗೆ ತಿಳಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಹೀಗೆ ಇಪ್ಪತ್ತೊಂದು ಹೇಗೆ ಹೊಸ ಒಂದು ವಿಧಿಯನ್ನು ಸೇರ್ಪಡೆ ಮಾಡಲಾಗ್ತದೆ ಅದು ಏನು ಅಂತೇಳಿದರೆ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಎರಡು ಸಾವಿರದ ಎರಡರಲ್ಲಿ ಸಂವಿಧಾನಕ್ಕೆ ಹೊಸ ವಿಧಿಯನ್ನು ಸೇರ್ಪಡೆ ಮಾಡಲಾಗ್ತದೆ ಆ ವಿಧಿ ಯಾವುದು ಹೇಳಿದ್ರೆ ಇಪ್ಪತ್ತೊಂದು ಎ ಇಪ್ಪತ್ತು ಇಪ್ಪತ್ತೊಂದು ಈಗ ನಾನು ತಿಳಿಸ್ಕೊಟ್ಟಿದ್ದು ಅದಕ್ಕೆ ಮತ್ತೊಂದು ಆರ್ಟಿಕಲನ್ನು ಸೇರ್ಪಡೆ ಮಾಡಲಾಗ್ತದೆ ಇಪ್ಪತ್ತೊಂದು ಎ ಇದು ಏನನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ನಿಮಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣದ ಬಗ್ಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ ಅಂದರೆ ಸೊ ಕಂಪಲ್ಸರಿ ಎಜುಕೇಷನ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಬಗ್ಗೆ ಸೊ ಭಾರತೀಯ ಒಂದು ಭಾರತೀಯ ಎಲ್ಲ ಮಕ್ಕಳಿಗೆ ಅದನ್ನು ಉಚಿತ ಮತ್ತು ಕಡ್ಡಾಯದ ಶಿಕ್ಷಣದ ಬಗ್ಗೆ ಸ್ಪಷ್ಟವಾಗಿ ಮೂಲಭೂತ ಹಕ್ಕುಗಳನ್ನಾಗಿ ಮಾಡುವುದರ ಮೂಲಕ ಪ್ರತಿಯೊಬ್ಬನ ಆದ್ಯ ಕರ್ತವ್ಯವಾಗಿ ಇದು ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಸೊ ಯಾರೂ ಕೂಡ ಒಂದು ಮಗು ಶಿಕ್ಷಣವನ್ನು ಪಡಿಬೇಕು ಎಂಬುದರ ಬಗ್ಗೆ ನಿರಾಕರಿಸೋದಕ್ಕಾಗೋದಿಲ್ಲ ಅದು ಆತನ ಮೂಲಭೂತ ಮೂಲಭೂತ ಹಕ್ಕಾಗ್ತದೆ ಅದನ್ನು ಶಿಕ್ಷಣವನ್ನು ಪಡೆಯುವಂಥದ್ದು ಯಾವುದೇ ತಾರತಮ್ಯ ರಹಿತವಾಗಿ ಅದರಲ್ಲೂ ಕೂಡ ಮೀಸಲಾತಿಗೆ ಅನುಗುಣವಾಗಿ ಸೊ ಏನು ಇವತ್ತು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಆ ಎಲ್ಲ ಅವಕಾಶಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಭಾರತದ ಪ್ರತಿಯೊಂದು ಮಗುವೂ ಕೂಡ ಸೊ ಶಿಕ್ಷಣವನ್ನು ಪಡೆಯುವಂಥದ್ದು ಅದರ ಆದ್ಯ ಕರ್ತವ್ಯ ಮತ್ತು ಹಕ್ಕು ಮೂಲಭೂತ ಹಕ್ಕಾಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಹಾಗಾಗಿ ಸರ್ಕಾರಿ ಶಾಲೆಗಳಿದೆ ಹಾಗೆಯೇ ಖಾಸಗಿ ಶಾಲೆಗಳಲ್ಲೂ ಕೂಡ ಕೆಲವು ಆರ್ ಟಿ ಇ ಮೇಲೆ ಕೆಲವು ಸೀಟ್ಗಳನ್ನು ಮೀಸಲಾಟಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಆ ಮೂಲಕ ಸೊ ಪ್ರತಿಯೊಂದು ಮಗು ಕೂಡ ತನ್ನ ಇಚ್ಛೆ ಬಂದಂತಹ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡೆಯೋದಕ್ಕೆ ಸೊ ಅದಕ್ಕೆ ಹಕ್ಕನ್ನು ಹೊಂದಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಯಾವ ವಿಧಿ ಹೇಳುತ್ತೆ ಅಂತೇಳಿದ್ರೆ ಸೊ ಇಪ್ಪತ್ತೊಂದು ಎ ಇದರ ಬಗ್ಗೆ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡುತ್ತೆ ಸೊ ನಂತರ ನಿಮಗೆ ಇಪ್ಪತ್ತೆರಡನೆಯ ವಿಧಿ ಸೊ ಈ ವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಅಕ್ರಮ ಬಂಧನ ಮತ್ತು ಸೆರವಾಸದಿಂದ ರಕ್ಷಿಸುತ್ತದೆ ಯಾವುದೇ ವ್ಯಕ್ತಿಯನ್ನು ಕಾನೂನಿನಲ್ಲಿ ರೀತ್ಯ ಮಾಡಿದ ಕ್ರಮದ ಹೊರತಾಗಿ ಸೊ ಬಂಧನ ಅಥವಾ ಸೆರವಾಸದಲ್ಲಿ ಇಡುವಂತಿಲ್ಲ ಹಂಗಾಗಿ ಇಪ್ಪತ್ತೆರಡನೇ ವಿಧಿ ಇದರ ವಿರುದ್ಧ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಹಾಗಾಗಿ ಸೊ ಇದರಲ್ಲಿ ಅನೇಕ ಭಾಗಗಳನ್ನು ನಾವು ನೋಡ್ತಾ ಹೋಗ್ಬೋದು ಒಂದು ಯಾವುದೇ ಬಂಧಿತ ವ್ಯಕ್ತಿಯನ್ನು ಬಂಧನದ ಕಾರಣವನ್ನು ತಿಳಿಸದೆ ಬಂಧಿಸುವಂತಿಲ್ಲ ಎ ಏನು ಹೇಳುತ್ತೆ ಇಪ್ಪತ್ತ ಎರಡನೇ ವಿಧಿಯ ಪ್ರಕಾರ ನಿಮಗೆ ಮ ಬ ಅಕ್ರಮ ಬಂಧನ ಅಥವಾ ಸೆರವಾಸವನ್ನು ಸಕ್ರಮ ಕಾರಣಗಳಿಲ್ಲದೆ ವಿಧಿಸುವಂತಿಲ್ಲ ಯಾವ ರೀತಿ ರಕ್ಷಣೆಯನ್ನು ನೀಡ್ತಾ ಹೋಗ್ತದೆ ಅಂತೇಳಿದರೆ ಇದರಲ್ಲಿ ಎ ಬಿ ಸಿ ಡಿ ಎಂಬ ಅಂಶಗಳಿದೆ ಅದರಲ್ಲಿ ಎ ಏನು ಹೇಳುತ್ತೆ ಅಂದರೆ ಯಾವುದೇ ಬಂಧಿತ ವ್ಯಕ್ತಿಯನ್ನು ಬಂಧನದ ಕಾರಣಗಳನ್ನು ತಿಳಿಸದೆ ಬಂಧಿಸುವಂತಿಲ್ಲ ಅಂದರೆ ನೀವು ಅರೆಸ್ಟ್ ಮಾಡಬೇಕು ಅಂತೇಳಿದ್ರೆ ಕೆಲವು ಕ ನಿರ್ದಿಷ್ಟ ಕಾರಣಗಳನ್ನು ಆ ವ್ಯಕ್ತಿಗೆ ತಿಳಿಸಿ ಆ ಮೂಲಕ ನಿಮಗೆ ವಾರೆಂಟ್ ನೀಡಿ ಬಂಧಿಸಬೇಕಾಗ್ತದೆ ಇನ್ನು ಎರಡನೇದು ಬಂಧಿತ ವ್ಯಕ್ತಿಗೆ ತನ್ನ ಆಯ್ಕೆಯ ವಕೀಲರ ಮೂಲಕ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಬೇಕಾಗ್ತದೆ ಇದನ್ನು ನಿರಾಕರಿಸುವಂತಿಲ್ಲ ಹಾಗಾಗಿ ಆಪಾದಿತ ಅಥವಾ ಬಂಧಿತ ತನ್ನನ್ನು ಸಂರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ನ್ಯಾಯಾಲಯ ನ್ಯಾಯಾಲಯಗಳಲ್ಲಿ ತನ್ನ ಪರವಾಗಿ ನ್ಯಾಯವಾದಿಗಳನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಸೊ ಇದು ಅವಕಾಶವನ್ನು ಕಲ್ಪಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಯಾವ ವಿಧಿ ಅಂತೇಳಿದ್ರೆ ಇಪ್ಪತ್ತ ಎರಡನೆಯ ವಿಧಿ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಇನ್ನು ನಿಮಗೆ ಸಿ ಏನು ಹೇಳುತ್ತೆ ಅಂತೇಳಿದ್ರೆ ಬಂಧಿತನನ್ನು ಬಂಧನಕ್ಕೊಳಪಟ್ಟ ಗಂಟೆ ಒಳಗಡೆ ಯಾವುದಾದರೂ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗ್ತದೆ ಅಂದರೆ ಅಲ್ಲಿ ಸಂಬಂಧಪಟ್ಟಂಥ ಏನು ಯಾವ ಸ್ಥಳದಲ್ಲಾಗಿರುತ್ತೋ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಮುಂದೆ ಇದನ್ನು ಹತ್ತನನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪೊಲೀಸ್ ವ್ಯವಸ್ಥೆ ಅದನ್ನು ಹಾಜರುಪಡಿಸಬೇಕು ಅದೇನಾದರೂ ಪಡಿಸಲಿಲ್ಲ ಅಂತ ಹೇಳಿದ್ರೆ ಸೊ ಆ ಸಂಬಂಧಪಟ್ಟಂಥ ವ್ಯಕ್ತಿಯ ಸಂಬಂಧಿಕರು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡೋದ್ರ ಮೂಲಕ ಆ ಯಾರು ಬಂಧಿಸಿರ್ತಾರೋ ಆತನ ವಿರುದ್ಧ ನ್ಯಾಯಾಲಯಗಳು ರಿಟ್ ರಿಟ್ಟನ್ನು ಹೊರಡಿಸ್ತವೆ ಸೊ ಆ ಮೂಲಕ ಸೊ ಸಂಬಂಧಪಟ್ಟಂತಹ ಅಧಿಕಾರಿ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಸೊ ಬಂಧಿಸಿದಂಥ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗ್ತದೆ ಹೀಗೆ ಸೊ ಇಪ್ಪತ್ತೆರಡನೇ ವಿಧಿ ಈ ಈ ರೀತಿಯ ಅಂಶಗಳನ್ನು ನಮಗೆ ತಿಳಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಇದಿಷ್ಟು ನಿಮಗೆ ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ನಿಮಗೆ ಹತ್ತೊಂಬತ್ತರಿಂದ ಇಪ್ಪತ್ತ ಎರಡನೆಯ ಒಂದು ವಿಧಿಗಳವರೆಗೆ ಈ ರೀತಿಯ ವಿವರಣಗಳನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಇನ್ನು ಮೂರನೆಯ ಮೂಲಭೂತ ಹಕ್ಕು ಯಾವುದು ಶೋಷಣೆಯ ವಿರುದ್ಧದ ಹಕ್ಕು ಅಂಥೇಳಿ ನಾವು ಕರಿತೇವೆ ಅಂದರೆ ನಿಮಗೆ ಇವತ್ತು ಸಮಾಜದ ನಡೆಯುವಂಥ ಶೋಷಣೆಗಳನ್ನು ಈ ಹಕ್ಕುಗಳು ಯಾವ ರೀತಿಯಲ್ಲಿ ಒಂದು ರಕ್ಷಣೆಯನ್ನು ಮಾಡ್ತವೆ ಸೊ ಅದಕ್ಕೆ ತುತ್ತಾದಂಥ ವ್ಯಕ್ತಿಗಳನ್ನು ಸಂರಕ್ಷಣೆ ಮಾಡುವಂತಹ ಹೊಣೆಗಾರಿಕೆಯನ್ನು ಈ ಹಕ್ಕುಗಳು ಹೊಂದಿದ್ದೇವೆ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಸಂವಿಧಾನದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನ ವಿಧಿಗಳನ್ನು ನಾವು ಶೋಷಣೆ ವಿರುದ್ಧದ ಹಕ್ಕಿನಡಿಯಲ್ಲಿ ಅಧ್ಯಯನ ಮಾಡ್ತೇವೆ ಇಪ್ಪತ್ತ್ಮೂರನೇ ವಿಧಿಯು ಮಹಿಳೆಯರು ಮತ್ತು ಮಕ್ಕಳ ಅಕ್ರಮ ಮಾರಾಟ ಹಾಗೆ ಅನೈತಿಕ ಉದ್ದೇಶಗಳಿಗೆ ಬಳಸಿಕೊಳ್ಳುವಂತಿಲ್ಲ ಇಪ್ಪತ್ತ್ಮೂರನೇ ವಿಧಿ ಸ್ಪಷ್ಟವಾಗಿ ನಮಗೇನು ತಿಳಿಸುತ್ತೆ ಅಂತೇಳಿದ್ರೆ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಮಾರಾಟ ಮಾಡುವಂತಿಲ್ಲ ಹಾಗಾಗಿ ವಸ್ತುಗಳ ರೀತಿಯಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಅದೇ ರೀತಿಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವಂತಿಲ್ಲ ಬಳಸಿಕೊಂಡಿದ್ದೇ ಆದಲ್ಲಿ ಅದು ಕಾನೂನಿನ ಪ್ರಕಾರ ತಪ್ಪಾಗ್ತದೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅದಕ್ಕೆ ಕಠಿಣ ಶಿಕ್ಷೆ ಇದೆ ಅಂತೇಳಿ ನಮಗೆ ತಿಳಿಸ್ಕೊಡುತ್ತೆ ಹೇಗೆ ಅವ್ರನ್ನ ದುರ್ಬಳಕೆಯನ್ನು ಮಾಡಿಕೊಳ್ಬಾರ್ದು ಅಂತ ಹೇಳ್ತೀರ ಗುಲಾಮಗಿರಿ ಜೀತ ಪದ್ಧತಿ ಹಾಗೂ ಬಲವಂತದ ದುಡಿಮೆ ಸೊ ಈಗ ಜೀತ ಪದ್ಧತಿಗಳನ್ನು ನಾವೆಲ್ಲ ನೋಡಿದ್ದೇವೆ ಬಲವಂತದ ಬಲವಂತವಾಗಿ ಒಂದು ಮಗುವನ್ನು ಅಪಾಯಕಾರಿ ಕೆಲಸಗಳಿಗೆ ಹಚ್ಚುವಂಥದ್ದು ಮಹಿಳೆಯರನ್ನು ಹಚ್ಚುವಂಥದ್ದು ಹಾಗೆ ಜೀತ ಪದ್ಧತಿ ಇರ್ಬೋದು ಗುಲಾಮಗಿರಿ ಇರ್ಬೋದು ಸೊ ಈ ಒಂದು ಕೆಟ್ಟ ಪದ್ಧತಿಗಳಿಗೆ ಮಕ್ಕಳನ್ನು ಮತ್ತು ಮಹಿಳೆಯರನ್ನು ಹಚ್ಚುವಂತಿಲ್ಲ ದುಡಿಮೆಗೆ ಕಳಿಸುವಂತಿಲ್ಲ ಹಂಗಾಗಿ ಅಕ್ರಮ ಅಂತೇಳಿ ಸಂವಿಧಾನ ಭಾವಿಸಲಾಗ್ತದೆ ಇದನ್ನು ಯಾರು ಪರಿಗಣಿಸ್ತಾರೋ ಯಾರು ಇದನ್ನು ಆಚರಿಸ್ತಾರೋ ಜೀತ ಪದ್ಧತಿ ಗುಲಾಮಗಿರಿ ಬಲವಂತ ದುರುಣಿಮೆ ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಇದನ್ನು ದಬ್ಬಾಳಿಕೆಯನ್ನು ಮಾಡಿದ್ದಲ್ಲಿ ಅದಕ್ಕೆ ತಪ್ಪನ್ನು ತಪ್ಪು ಅಂತೇಳಿ ಭಾವಿಸಲಾಗ್ತದೆ ಆ ಮೂಲಕ ಕಾನೂನಿನ ರೀತಿಯ ಅವರಿಗೆ ಶಿಕ್ಷೆಯನ್ನು ಕೊಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಇನ್ನು ಇಪ್ಪತ್ನಾಲ್ಕನೆಯ ವಿಧಿ ಏನು ಶೋಷಣೆಯ ವಿರುದ್ಧದ ನಿಮಗೆ ಇಪ್ಪತ್ನಾಲ್ಕನೆಯ ವಿರು ವಿಧಿ ಅಂತ ಹೇಳಿದ್ರೆ ಸೊ ನೋಡಿ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಮಕ್ಕಳನ್ನು ವಯಸ್ಸಿನ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ಕಾರ್ಖಾನೆಗಳಲ್ಲಾಗಲಿ ಅಥವಾ ಗಣಿಗಳಲ್ಲಾಗಲಿ ಈ ಥರ ಇತರ ಅಪಾಯಕಾರಿ ಕೆಲಸಗಳಿಗೆ ದುಡಿಮೆಗೆ ಹಚ್ಚುವಂತಿಲ್ಲ ಅಂದರೆ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂತಿಲ್ಲ ಮತ್ತು ಕೆಲಸವನ್ನು ಮಾಡಿಸಿಕೊಳ್ಳುವಂತಿಲ್ಲ ಗಾಯಿ ಸೊ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅವು ಶಿಕ್ಷಣವನ್ನು ಪಡೀಬೇಕಾಗ್ತದೆ ಆ ಮಕ್ಕಳು ಚಿಕ್ಕ ಮಕ್ಕಳಾಗಿರ್ತಾರೆ ಹಂಗಾಗಿ ಅವರ ಒಂದು ಮುಂದಿನ ಭವಿಷ್ಯ ಉತ್ತಮವಾಗಿರಬೇಕು ಅಂತೇಳಿದ್ರೆ ಸೊ ಅಪಾಯಕಾರಿ ಕೆಲಸಗಳಿಗೆ ಒಂದು ಕಾರ್ಖಾನೆಗಳಿರ್ಬೋದು ಹಾಗೆ ನಿಮಗೆ ಒಂದು ರಾಸಾಯನಿಕ ಅಂಶಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಘಟಕಗಳಿರ್ಬೋದು ಹಾಗೆ ನಿಮಗೆ ಗಣಿಗಳಿರ್ಬೋದು ಅದರಲ್ಲೂ ಈ ಥರದ ಕೆಲಸಗಳಿಗೆ ಹಚ್ಚುವಂತಿಲ್ಲ ಹಾಗೆ ಇತ್ತೀಚೆಗೆ ಅದು ಬದಲಾವಣೆಯಾಗಿದೆ ಯಾವುದೇ ಕ್ಷೇತ್ರಕ್ಕೂ ಕೂಡ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂತಿಲ್ಲ ಅಂತೇಳಿ ಈ ವಿಧಿ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಹೀಗೆ ಶೋಷಣೆ ವಿರುದ್ಧದ ಹಕ್ಕು ನಮಗೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ವಿಧಿ ಈ ರೀತಿಯಲ್ಲಿ ಸೊ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆ ಹಾಗೆ ನಿಮಗೆ ಮಕ್ಕಳನ್ನು ಸೊ ಅದರಲ್ಲೂ ಕೂಡ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಮಕ್ಕಳನ್ನು ಸೊ ಕೆಲಸಕ್ಕೆ ಸೇರಿಸಿಕೊಳ್ಳುವಂತಿಲ್ಲ ಮತ್ತು ಅವರನ್ನು ದುಡಿಮೆಗೆ ಹಚ್ಚುವಂತಿಲ್ಲ ಅಂಥೇಳಿ ನಮಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಇನ್ನು ನಿಮಗೆ ನಾಲ್ಕನೆಯ ಮೂಲಭೂತ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸೊ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಮಗೇನನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ಇದು ಸಂವಿಧಾನದ ವಿಧಿಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸೊ ಈ ನಾಲ್ಕು ವಿಧಿಗಳ ಅಡಿಯಲ್ಲಿ ನಮಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನಮ್ಮ ಸಂವಿಧಾನದಿಂದ ನೀಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಅದರಲ್ಲಿ ಮೊದಲನೆಯದು ಇಪ್ಪತ್ತೈದನೇ ವಿಧಿ ಏನು ಹೇಳುತ್ತೆ ಹೇಳಿದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವುದೇ ದೇವರನ್ನು ಯಾವುದೇ ಧರ್ಮವನ್ನು ಆಚರಿಸುವ ಪ್ರಚಾರ ಮಾಡುವ ಹಾಗೇ ಅದನ್ನು ಮುಂದೆ ಕಾಪಾಡಿಕೊಂಡು ಹೋಗುವ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ ಸೊ ಹಂಗಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸೊ ವ್ಯಕ್ತಿ ತನ್ನ ಇಷ್ಟ ಬಂದಂಥ ಧರ್ಮವನ್ನು ಆಚರಿಸ್ಬೋದು ಅದನ್ನು ಪ್ರಚಾರ ಮಾಡ್ಬೋದು ಆ ಮೂಲಕ ಅದನ್ನು ಉಳಿಸಿಕೊಳ್ಳುವ ಉಳಿಸಿಕೊಂಡು ಹೋಗುವಂಥ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರನ್ನ ಬಲವಂತವಾಗಿ ಮತಂತ್ರ ಮಾಡುವುದಕ್ಕೆ ಅವಕಾಶವಿಲ್ಲ ಹಾಗಾಗಿ ಸ್ವ ಸ್ವಇಚ್ಛೆಯಿಂದ ಯಾವುದೇ ಆಸೆ ಅಮಿಷಗಳಿಗೆ ಒಳಗಾಗದೆ ತಾನು ಸ್ವ ಇಚ್ಛೆಯಿಂದ ಯಾವುದೇ ಧರ್ಮವನ್ನಾಗಲಿ ಅಥವಾ ದೇವರನ್ನಾಗಲಿ ಪೂಜಿಸ್ಬೋದು ಆ ಮೂಲಕ ಅದನ್ನು ಪ್ರಚಾರ ಮಾಡ್ಬೋದು ಹಾಗೆ ಅದನ್ನು ಸಂರಕ್ಷಣೆ ಮಾಡಿಕೊಳ್ಳುವಂಥ ಹೊಣೆಗಾರಿಕೆಯನ್ನು ಆತ ಹೊಂದಿರ್ತಾನೆ ಅಂಥೇಳಿ ಸೊ ಐದನೇ ವಿಧಿ ನಮಗೆ ತಿಳಿಸ್ಕೊಡುತ್ತೆ ನಂತರ ಇಪ್ಪತ್ತಾರನೇ ವಿಧಿ ಸೊ ಪ್ರತಿಯೊಬ್ಬನೂ ಕೂಡ ಧರ್ಮವು ಧಾರ್ಮಿಕ ಹಾಗೂ ದಾನದತ್ತಿ ಉದ್ದೇಶಗಳಿಗಾಗಿ ತನ್ನದೇ ಆದಂಥ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳೋದ್ರ ಮೂಲಕ ಚರಾಸ್ತಿ ಮತ್ತು ಸ್ಥಿರಾಸ್ತಿಯನ್ನು ಹೊಂದಬೋದು ನೋಡಿ ಇಪ್ಪತ್ತ ಆರನೆಯ ವಿಧಿ ಅಂತ ಅಂತೇಳಿದ್ರೆ ಪ್ರತಿಯೊಂದು ಧರ್ಮವೂ ಕೂಡ ಧಾರ್ಮಿಕ ವಿಧಾನ ದಾನ ದತ್ತಿ ಸೊ ಅವುಗಳನ್ನು ಪಡಿಬೋದು ಆ ಮೂಲಕ ಸೊ ಇತರರಿಂದ ಅದನ್ನು ಪಡೆದುಕೊಳ್ಬೋದು ತಾನೂ ಕೂಡ ಮಾಡ್ಬೋದು ಆ ಮೂಲಕ ಧರ್ಮಕ್ಕೆ ಸಂಬಂಧಪಟ್ಟಾಗೆ ಮಠ ಮಾನ್ಯಗಳನ್ನು ಚಿರಾಸ್ತಿ ಮತ್ತು ಚರಾಸ್ತಿಗಳನ್ನು ಸ್ಥಾಪನೆ ಮಾಡ್ಕೊಳ್ಳೋದ್ರ ಮೂಲಕ ತ ಅದನ್ನು ಉಳಿಸ್ಕೊಂಡು ಹೋಗುವ ಮುಂದುವರಿಸ್ಕೊಂಡು ಹೋಗುವ ಪ್ರಚಾರ ಮಾಡುವ ಅದನ್ನು ಹೆಚ್ಚು ಮಾಡುವ ಮತ್ತು ಅದನ್ನು ಆರಾಧಿಸುವ ಎಲ್ಲ ಹಕ್ಕುಗಳನ್ನು ಹೊಂದಿರ್ತಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಇನ್ನು ನಿಮಗೆ ಇಪ್ಪತ್ತೇಳನೇ ವಿಧಿ ಏನು ಅಂತ ಅಂತೇಳಿದರೆ ಸೊ ಇದು ಯಾವುದೇ ಧರ್ಮದ ರಕ್ಷಣೆ ಪೋಷಣೆ ಅಥವಾ ಪ್ರಚಾರದ ಸಲುವಾಗಿ ತೆರಿಗೆ ವಂತಿಗೆಯನ್ನು ನೀಡುವಂತೆ ಒಬ್ಬ ಪೌರರಿಗೆ ಅಥವಾ ಪ್ರಜೆಗಳಿಗೆ ಒತ್ತಾಯ ಮಾಡುವಂತಿಲ್ಲ ಸೊ ಹಾಗಾಗಿ ಇಪ್ಪತ್ತೇಳನೇ ವಿಧಿಯ ಪ್ರಕಾರವಾಗಿ ಏನು ಹೇಳಲಾಗ್ತದೆ ಅಂತೇಳಿದರೆ ಧರ್ಮದ ರಕ್ಷಣೆ ಇರ್ಬೋದು ಪೋಷಣೆ ಇರ್ಬೋದು ಪ್ರಚಾರ ಇರ್ಬೋದು ಅದರ ಸಲುವಾಗಿ ಅಂದರೆ ಆ ಧರ್ಮವನ್ನು ಹೊತ್ತುಂಗಕ್ಕೆ ತೆಗೆದುಕೊಂಡು ಹೋಗುವ ಸಲುವಾಗಿ ತೆರಿಗೆ ಅಥವಾ ಶುಲ್ಕಗಳು ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ವ್ಯಕ್ತಿಯಿಂದ ಬಲವಂತವಾಗಿ ಬಲವಂತ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು ಅವರಾಗ ಅವ್ರು ಕೊಟ್ಟರೆ ತೆಗೆದುಕೊಳ್ಬೋದು ಹಾಗಾಗಿ ಜನರು ಸ್ವಾಯಚ್ಛೆಯಿಂದ ಯಾವುದೇ ಧರ್ಮದ ಪರವಾಗಿ ಅಥವಾ ದೇವರ ಪರವಾಗಿ ಅಥವಾ ಆಚರಣೆಗಳಿಗಾಗಿ ಹಬ್ಬ ಹರಿದಿನಗಳ ಆಚರಣೆಗಾಗಿ ತಾನು ಸ್ವಾಯಚ್ಛೆಯಿಂದ ತಾನು ತೆರಿಗೆ ಅಥವಾ ಹಣ ಅಥವಾ ಈ ರೀತಿಯ ಒಂದು ಹಣದ ರೂಪದ ಅಥವಾ ಇನ್ನಿತರ ಸಂಪನ್ಮೂಲಗಳನ್ನು ದಾನವಾಗಿ ಕೊಡ್ಬೋದು ಆದರೆ ಯಾವುದೇ ವ್ಯಕ್ತಿಯು ಕೂಡ ಇಂತಿಷ್ಟೇ ಕೊಡಬೇಕು ಹೀಗೇ ಕೊಡಬೇಕು ಅಂಥೇಳಿ ಯಾವುದೇ ವ್ಯಕ್ತಿಗೆ ಬಲವಂತ ಮಾಡುವಂತಿಲ್ಲ ಅದು ಬಲವಂತ ಮಾಡಿದ್ದೇ ಆದರೆ ಅಪರಾಧವಾಗ್ತದೆ ತಪ್ಪಾಗ್ತದೆ ಫಾರ್ ಎಕ್ಸಾಂಪಲ್ ಈಗ ನಾವೆಲ್ಲ ನೋಡ್ತಾ ಇರ್ತೀವಿ ಪ್ರತಿ ವರ್ಷ ನಿಮಗೆ ಗಣೇಶನೋತ್ಸವ ಬರುತ್ತೆ ಗಣೇಶನೋತ್ಸವದಲ್ಲಿ ಮನೆ ಮನೆಗೆ ಬಂದು ಕಲೆಕ್ಟ್ ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಸೊ ಆ ಒಂದು ಸಂದರ್ಭದಲ್ಲಿ ಕೆಲವು ಪ್ರದೇಶಗಳಲ್ಲಿ ಕೆಲವು ವ್ಯಕ್ತಿಗಳು ಇದನ್ನು ಬಲವಂತವಾಗಿ ನೀವು ಇಷ್ಟೇ ಕೊಡಬೇಕು ಹೀಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಆ ಒತ್ತಾಯ ಅನ್ನುವಂಥದ್ದು ಸಂವಿಧಾನದ ಪ್ರಕಾರವಾಗಿ ಸೊ ತಪ್ಪಾಗ್ತದೆ ಹಾಗಾಗಿ ಸ್ವಾಯಚ್ಛೆಯಿಂದ ಕೊಡಬೋದು ವಿನಃ ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಬಲವಂತದಿಂದ ಮತ್ತೊಬ್ಬ ವ್ಯಕ್ತಿಯಿಂದ ವಸೂಲಿ ಮಾಡೋದಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ ಅದೇನಾದರೂ ಕೂಡ ಯಾರಾದರೂ ಆ ಥರ ಮಾಡಿದ್ರೆ ಆತ ಸಂಬಂಧಪಟ್ಟಂತಹ ಅಥವಾ ಏನೋ ಈ ಒಂದು ಹಲ್ಲೆಗೆ ಅಥವಾ ಈ ಈ ಒಂದು ಸ್ಥಿತಿಗೆ ಒಳಗಾದಂಥ ವ್ಯಕ್ತಿ ಸೊ ಆತ ತನ್ನ ಪ್ರಶ್ನೆ ತಾನು ನ್ಯಾಯಾಲಯದಲ್ಲಿ ಅಥವಾ ಪೊಲೀಸ್ ಸ್ಟೇಷನಲ್ಲಿ ಅದನ್ನು ಪ್ರಶ್ನೆ ಮಾಡೋದ್ರ ಮೂಲಕ ತನ್ನ ಮೂಲಭೂತ ಹಕ್ಕನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಸಾಧ್ಯತೆ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಇನ್ನು ಇಪ್ಪತ್ತೆಂಟನೇ ವಿಧಿ ಏನಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅನುದಾನಗೊಳಪಟ್ಟ ಕೇಂದ್ರ ಇಪ್ಪತ್ತೆಂಟನೇ ವಿಧಿ ಪ್ರಕಾರವಾಗಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಅನುದಾನಕ್ಕೆ ಅಥವಾ ಅಧೀನಕ್ಕೆ ಒಳಪಟ್ಟಂತಹ ಯಾವುದೇ ಶಿಕ್ಷಣ ಸಂಸ್ಥೆಗಳು ಯಾವುದು ಧಾರ್ಮಿಕ ವಿಧಿವಿಧಾನಗಳನ್ನು ಬೋಧಿಸುವಂತಿಲ್ಲ ಧಾರ್ಮಿಕ ಪಠಣವನ್ನು ಮಾಡುವಂತಿಲ್ಲ ಏನಾದರೂ ಕೂಡ ಇದನ್ನು ಮಾಡಿದ್ದಲ್ಲಿ ಅಂದರೆ ಆತನ ಅನುಮತಿ ಬೇಕಾಗ್ತದೆ ಅಂದರೆ ಅವರ ಪೋಷಕರ ಮತ್ತು ಮಕ್ಕಳ ಅನುಮತಿಯಿಂದ ಮಾತ್ರವೇ ಧಾರ್ಮಿಕ ವಿಧಿಗಳನ್ನು ಧಾರ್ಮಿಕ ಪ್ರವಚನಗಳನ್ನು ನೀಡಬೋದು ವಿನಃ ಯಾವುದೇ ವ್ಯಕ್ತಿಗೂ ಕೂಡ ಬಲವಂತವಾಗಿ ಸೊ ಧಾರ್ಮಿಕ ಪ್ರವಚನವನ್ನು ಶಾಲೆಗಳಲ್ಲಿ ಅಥವಾ ಇತರ ಪ್ರದೇಶಗಳಲ್ಲಿ ಅಂದರೆ ಕಲಿಕೆಯ ಸ್ಥಳಗಳಲ್ಲಿ ನೀಡುವಂತಿಲ್ಲ ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಇಪ್ಪತ್ತೆಂಟನೇ ವಿಧಿ ಅಂತ ಅಂತೇಳಿದ್ರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಅಧೀನಕ್ಕೊಳಪಟ್ಟ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣಾರ್ಥಿಯು ಪೂರ್ವಾನ್ಮತಿ ಇಲ್ಲದೆ ಆತನ ಅನುಮತಿ ಇಲ್ಲದೆ ಧಾರ್ಮಿಕ ಬೋಧನೆಯನ್ನು ಮಾಡುವಂತಿಲ್ಲ ಅವನ ಅನುಮತಿ ಇದ್ದಲ್ಲಿ ಮಾಡಬಹುದು ಉದಾಹರಣೆಗೆ ನಿಮಗೆ ಮದರಸಗಳಲ್ಲಿರ್ಬೋದು ಅಥವಾ ಮಠಗಳಲ್ಲಿರ್ಬೋದು ಅಥವಾ ಶಾ ಈಗ ಹಿಂದೂ ಸಂಸ್ಥೆಗಳು ನಡೆಸುವಂಥ ಶಾಲೆಗಳಿರ್ಬೋದು ಹಾಗೆ ಮುಸ್ಲಿಂ ಸಂಸ್ಥೆಗಳು ಮದರಸಗಳಲ್ಲಿ ಕೂಡ ಈಗ ಕುರಾನನ್ನು ಪಠನ ಮಾಡುವಂಥದ್ದಿರ್ಬೋದು ಅಲ್ಲಿ ಯಾವುದೇ ಸಂಸ್ಥೆಯು ಕೂಡ ಸೊ ಅಲ್ಲಿ ಯಾವುದೇ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧೀನಗೊಳಪಟ್ಟಂಥ ಸಂಸ್ಥೆಗಳಲ್ಲಿ ಸೊ ಯಾವುದೇ ವ್ಯಕ್ತಿಗೆ ಸೊ ನೀವು ಪ್ರವೇಶವನ್ನು ಕೊಡಬೇಕಾಗ್ತದೆ ನಿರಾಕರಿಸುವಂತಿಲ್ಲ ಜಾತಿ ಧರ್ಮ ಮತ ಪಂಥ ಪ್ರದೇಶ ಸೊ ಇವುಗಳ ಆಧಾರದ ಮೇಲೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಪ್ರವೇಶವನ್ನು ಪ್ರತಿಯೊಬ್ಬನೂ ಕೂಡ ಕೊಡಬೇಕಾಗ್ತದೆ ಹಾಗಾಗಿ ಅನೇಕ ಧರ್ಮವನ್ನು ಅನುಸರಿಸುವಂತಹ ವ್ಯಕ್ತಿಗಳು ಅಧ್ಯಯನವನ್ನು ಮಾಡ್ತಾ ಇರ್ತಾರೆ ಮಕ್ಕಳುಗಳು ಸೊ ಅಲ್ಲಿ ಏನಾಗ್ತದೆ ಅಂತೇಳಿದರೆ ಆ ಮಗುವಿಗೆ ಇಷ್ಟ ಇದ್ದಲ್ಲಿ ಮಾತ್ರ ಧಾರ್ಮಿಕ ಪ್ರವಚನದಲ್ಲಿ ಅಥವಾ ಪಠಣದಲ್ಲಿ ಪಾಲ್ಗೊಳ್ಬೋದು ಹಾಗಾಗಿ ಆತನ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ ಬಲವಂತವಾಗಿ ಯಾವುದೇ ವ್ಯಕ್ತಿಯ ಮೇಲೆ ಯಾವುದೇ ಧರ್ಮವನ್ನು ಇರೋದಕ್ಕೆ ಅವಕಾಶಗಳು ಇರಲಿಲ್ಲ ಸೊ ಇದಿಷ್ಟು ನಿಮಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಅಲ್ಲಿ ಬರುವಂತಹ ವಿಧಿಗಳನ್ನು ಮತ್ತೊಮ್ಮೆ ನಾನು ಹೇಳ್ತಾ ಹೋಗ್ತೇನೆ ನಿಮಗೆ ಇಪ್ಪತ್ತ ಐದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ವಿಧಿಗಳಲ್ಲಿ ಈ ಥರದ ವಿಚಾರಗಳನ್ನು ನಮಗೆ ತಿಳಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಇಷ್ಟು ವಿಚಾರಗಳು ಇವತ್ತಿಗೆ ಸಾಕು ಸಮಯ ಆಗಿದೆ ನಂತರ ನಾನು ಮುಂದಿನ ದಿನಗಳಲ್ಲಿ ಸೊ ಈ ಮೂಲಭೂತ ಹಕ್ಕುಗಳನ್ನು ಉಳಿದ ಮೂಲಭೂತ ಹಕ್ಕುಗಳ ಬಗ್ಗೆ ನಾನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸೊ ಓಕೆ ಒಳ್ಳೆದಾಗಲಿ ಚೆನ್ನಾಗಿ ತಿಳ್ಕೊಳ್ಳಿ ಯಾವ್ಯ ಇಷ್ಟೇ ಥ್ಯಾಂಕ್ ಯು